ಇವತ್ತು ಡಬಲ್ ಇಂಜಿನ್ ಸರ್ಕಾರ ಅಲ್ಲ, ಇದು ಟ್ರಿಪಲ್ ಇಂಜಿನ್ ಸರ್ಕಾರ. ಈಗ ಮಹದಾಯಿಗೆ ಸಂಬಂಧಪಟ್ಟ ಇದು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಲ್ಲ, ಟ್ರಿಪಲ್ ಇಂಜಿನ್ ಸರ್ಕಾರ ಇದೆ. ಮಹದಾಯಿ ಇದು ಇವತ್ತು ಏನೋ ಸ್ವೀಟ್ ಬೇರೆ ಹಂಚಿಬಿಟ್ರು, ಏನೋ ನಾಳೆ ಬೆಳಗ್ಗೆ ಕೆಲಸ ಶುರು ಮಾಡೇ ಬಿಡ್ತೀವಿ ಅಂತ ವಿಜಯೋತ್ಸವ ಎಲ್ಲ ಆಚರಣೆ ಮಾಡಿದ್ರು. ಏನಾಗಿದೆ, ಎಷ್ಟು ತಿಂಗಳಾಯ್ತು ಈಗ? ಹತ್ತತ್ರ ಒಂದು ತಿಂಗಳೇ ಆಯ್ತಾ ಬಂತು ಈಗ ಸ್ವೀಟ್ ಹಂಚಿ. ಈಗ ಅವರು ಗೋವಾದಲ್ಲಿ ತಕರಾರು ತೆಗೆದವ್ರೆ, ಈ ಮತ್ತೆ ಶುರುವಾಗಿದೆ. ಇನ್ನೂ ಎನ್ವಿರಾನ್ಮೆಂಟ್ನದು ಕ್ಲಿಯರೆನ್ಸ್ ಆಗಿಲ್ಲ ಅಂತಾರೆ. ನನ್ನೆಯೂ ಸಹ ಯಾರೋ ಗೋವಾ ಅಲ್ಲಿಯ ಬಿ ಜೆ ಪಿ ನಾಯಕರು ಹೇಳಿಕೆ ಕೊಟ್ಟಿರೋದು ಗಮನಿಸಿದ್ದೇನೆ. ಇಲ್ಲಿ ಪ್ರಶ್ನೆ ಬಾಯಿ ಮಾತಿನಲ್ಲಿ ಚುನಾವಣೆಗೆ ಇನ್ನೇನು 2 ತಿಂಗಳಿದೆ, 3 ತಿಂಗಳು, ಚುನಾವಣೆ ದೃಷ್ಟಿಯಿಂದ ಮತ್ತೊಮ್ಮೆ ಜನತೆಗೆ ಯಾವ ರೀತಿಯಲ್ಲಿ ಬಿ ಜೆ ಪಿಯ ಪಕ್ಷ ಮತ್ತೆ ದಾರಿ ತಪ್ಪಿಸಲಿಕ್ಕೆ ಹೊರಟಿದ್ದಾರೆ. ಇವತ್ತು ನರೇಂದ್ರ ಮೋದಿಯವರು, ಅಮಿತ್ ಶಾ ಇಲ್ಲಿ ಬಂದು ಪ್ರತಿನಿತ್ಯ ಭಾಷಣ ಮಾಡೋದಿದೆಯಲ್ಲ, ಈಗ ಏರ್ ಶೋ ನಡೀತಾ ಇದೆ, ಏರ್ ಶೋಗೆ ಬಂದಿದ್ದಾರೆ. ಏರ್ ಶೋಗೆ ಬರೋದ್ರಿಂದ ಬಂದು ಅವರ ಭಾಷಣ ಏನಿದೆ, ಈ ಬಡತನ ಹೋಗಲಾಡಿಸ್ತಕ್ಕಂಥ ಏರ್ ಶೋನ ಅದು. ಯಾವುದೋ ಒಂದು ದೇಶದ ಮಟ್ಟದಲ್ಲಿ ಇವತ್ತು ಒಂದು ಸಂದೇಶ ಕೊಡಬೇಕು, ಕೊಟ್ಟುಕೊತೀರಿ. ಅದು ಯಾವ ಸರ್ಕಾರ ಇದ್ದರೂ ಮಾಡ್ತಾರೆ. ಅದು ಹಿಂದಿನ ಈಗಾಗಲೇ 14ನೇ ಏರ್ ಶೋ ಇದು. ಇದೇನು ನರೇಂದ್ರ ಮೋದಿಯವರು ಬಂದು ಪ್ರಾರಂಭ ಮಾಡಿರೋ ಏರ್ ಶೋನ ಬಿ ಜೆ ಪಿ ಸರ್ಕಾರ ಬಂದು ಆಗಲೇ 14 ಹಂತದಲ್ಲಿ ನಡೆದಿದೆ ಏರ್ ಶೋ, 14ನೇ ಏರ್ ಶೋ ಇದು. ಇಲ್ಲಿ ನನ್ನ ಪ್ರಶ್ನೆ, ಬಡತನ ಅಂಥದ್ದಕ್ಕೆ ನಿಮ್ಮದೇನು ಕಾರ್ಯಕ್ರಮ? ನಾನು ಉತ್ತರ ಕರ್ನಾಟಕದ ಭಾಗದ್ದು ಹೇಳ್ತೀನಿ, ಹಳೆ ಕರ್ನಾಟಕ ಒಂದು ಕಡೆ ಇಟ್ಕೊಳ್ಳೋಣ. ಉತ್ತರ ಕರ್ನಾಟಕದಲ್ಲಿ ದೇವೇಗೌಡರು ಕೊಟ್ಟಂಥ ಸ್ಪೀಡ್ ಇದೆಯಲ್ಲ ಇರಿಗೇಷನಿಗೆ, ಅದಾದಮೇಲೆ ನೀವೇನು ಕೊಟ್ಟಿದ್ದೀರಿ? 2012ರಲ್ಲಿ ಟ್ರಿಬ್ಯುನಲ್ನ ಆದೇಶ ಬಂತು ಅಪ್ಪರ್ಪದ ಕೃಷ್ಣದ್ದು, ಇವತ್ತಿನವರಿಗೆ ಎಲ್ಲಿದೆ ಅಲ್ಲೇ ಬಿದ್ದಿದೆ. ಕೇಂದ್ರದ ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ ಅಂತಾರೆ. ಕಾರಣ ಯಾರು? 14ರಿಂದ ಕೇಂದ್ರ ಸರ್ಕಾರನ ಬಿ ಜೆ ಪಿಯವ್ರದ್ದೇ ಇದೆ. ಯಾರು ಇವ್ರನ್ನ ಗೆಜೆಟ್ ನೋಟಿಫಿಕೇಷನ್ ಮಾಡಿಸ್ಬೇಡ ಅಂತ ಹಿಡ್ಕೊಂಡಿರು? ಕಾರಣ ಏನು? ಕೋರ್ಟ್ನಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಕೋರ್ಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೋಬೇಕು. ಈಗ ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಮಾಡಿ ಅಂತ ಅರ್ಜಿ ಇಟ್ಕೊಂಡು ಕೂತಿದ್ದೀರಿ.